ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹಿಂದೆಯಿದ್ದ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮುಲಾಲಿ ಆರೋಪ. ಹೌದು, ಇದೇ ತಿಂಗಳು ದಿನಾಂಕ 21/11/2021 ಭಾನುವಾರ ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ಸಾಮಾಜಿಕ ಹೋರಾಟಗಾರ ಶ್ರೀ ರಾಜಶೇಖರ್ ಮುಲಾಲಿಯವರೊಂದಿಗೆ ಅವರ ಸ್ಪರ್ಧೆಯ ಕಾರ್ಯತಂತ್ರಗಳ ಕುರಿತು ನವನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಮುಕ್ತವಾಗಿ ಸಂದರ್ಶನ ಮಾಡಿದರು. ವಂದನೆಗಳು ಶ್ರೀ ಬಸವರಾಜು. ರಾಜ್ಯ ವಿಶೇಷ ಪ್ರತಿನಿಧಿ M2TV ನ್ಯೂಸ್. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ರಾಜ್ಯಾದ್ಯಂತ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆ ರಂಗೇರಿದೆ. ಇಂಥ ಸಂದರ್ಭದಲ್ಲಿ ಇನ್ನು ಕೆಲವೇ ಒಂದು ದಿನಗಳಲ್ಲಿ ಪರಿಷತ್ ಚುನಾವಣೆ ಸಹ ಇದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಲವಾರು ಕನ್ನಡ ಸಾಹಿತ್ಯ ಪರಿಷತ್ನ ಘಟಾನುಘಟಿಗಳು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಏನು ಕಲ್ಯಾಣ ಕರ್ನಾಟಕದ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಒಂದು ಭ್ರಷ್ಟಾಚಾರ ವಿರೋಧಿ ಸಾಕಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಸಾಕಷ್ಟು ಹಿರಿಯ ಪತ್ರಕರ್ತರು, ಅದೇ ರೀತಿ ಸಾಮಾಜಿಕ ಹೋರಾಟಗಾರರು ಆಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಮುಲಾಲಿಯವರು ನಮಗೆ ಸಿಕ್ಕಿದ್ದಾರೆ. ಬನ್ನಿ, ಸಾಕಷ್ಟು ಅವರು ಸಹ ಸ್ಪರ್ಧೆ ಮಾಡಿದ್ದಾರೆ ಈ ಬಾರಿ, ಅವ್ರ ಬಗ್ಗೆ ಕೆಲವು ಅಭಿಪ್ರಾಯ ಕೊಡೋಣ. ಸರ್, ನಮಸ್ಕಾರ. ನಿಮ್ಮ ಸಮಸ್ತ ಭಾರತ ವೈಭವ ವಾಹಿನಿಗೆ ಮತ್ತು ಆ ಒಂದು ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸರ್, ಈಗ ತಾವು ಏನಪ್ಪ ಅಂತಂದರೆ ಈ ಬಾರಿ ಸಹ ಹಲವಾರು ಘಟನೆಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಸಹ ಸ್ಪರ್ಧೆ ಮಾಡ್ತಾಯಿದ್ರ. ಇಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ರೀತಿ ಸಾಹಿತ್ಯ ತಾವು ನೋಡಿದ್ರೆ ಭ್ರಷ್ಟಾಚಾರ ಇರೋದೇ ಒಂದಕ್ಕೊಂದು ಇದೇ ಇಲ್ಲ, ಯಾವ ರೀತಿ ಸರ್? ನೋಡಿ, ಅಲ್ಲಿ ಒಬ್ಬ ಉತ್ತಮ ಆಡಳಿತ ಮಾಡ್ತಕ್ಕಂಥ ಒಬ್ಬ ಆಡಳಿತಗಾರ ಬೇಕು, ಅದಕ್ಕೆ ಸಾಹಿತಿನೇ ಆಗಿರಬೇಕು ಅನ್ನೋದೇನು ಬೈಲಾದಲ್ಲಿ ಎಲ್ಲೂ ಇಲ್ಲ. ಸಾಮಾನ್ಯ ಸದಸ್ಯನಾಗಿ 10 ವರ್ಷ ಆಗಿದ್ದರೆ ಸಾಕು ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕನ್ನೋ ಒಂದು ಬೈಲಾದಲ್ಲಿ ಬರ್ಕೊಂಡಿರ್ತಕ್ಕಂಥ ವಿಷಯ ತಮ್ಮ ಗಮನಕ್ಕೆ ತರ ಬಯಸ್ತೀನಿ. ಮತ್ತು ಏನು ಸಾಹಿತ್ಯ ಪರಿಷತ್ತಿಗೆ ಒಂದು ಕಪ್ಪು ಚುಕ್ಕೆ ಇದೆ? ರಿಟೈರ್ಡ್ ಆಗಿದ್ದವರು ಹೋಗಿ, ನಿವೃತ್ತರಾದವ್ರು ಹೋಗಿ ಅಲ್ಲಿ ಅಧ್ಯಕ್ಷ ಆಗ್ತಾರೆ, ಅಥವಾ ಏನು ಕೆಲಸ ಇಲ್ಲದೆ ಇರ್ತಕ್ಕಂಥ ವಯಸ್ಸಾದವ್ರು ಹೋಗಿ ಅಲ್ಲಿ ಅಧ್ಯಕ್ಷ ಆಗ್ತಾರೆ, ಏನು ಅಭಿವೃದ್ಧಿ ಆಗಲ್ಲ. ಮತ್ತು ಭ್ರಷ್ಟಾಚಾರ ಮುಕ್ತ ಒಂದು ಪರಿಷತ್ತನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಏನು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರೆ ಅತ್ಯಂತ ಕಿರಿಯ ಮತ್ತು ಹೆಸರಿರ್ತಕ್ಕಂಥ ಅಭ್ಯರ್ಥಿ ನಾನು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಈಗಾಗಲೇ ರಾಜ್ಯಾದ್ಯಂತ ದೇಶಾದ್ಯಂತ ನಾನು ಕೆಲಸ ಮಾಡಿದೆ ಹಲವಾರು ರಂಗಗಳಲ್ಲಿ. ವಿಶೇಷವಾಗಿ ನಮ್ಮ ಗುರುಗಳಾದ ಅಣ್ಣಾಜಿಯವರ ಜೊತೆ ನಾವು ಈ ಹಿಂದೆ ಲೋಕಪಾಲ ಹೋರಾಟದಲ್ಲಿ ನಾನು ಸಹ ಜೈಪಾಲಾಗಿದ್ದೆ ದೇಶಕ್ಕೋಸ್ಕರ. ಮತ್ತು ರಾಜ್ಯಕ್ಕಾಗಿ ಸಾಕಷ್ಟು ನಾನು ಹೋರಾಟಗಳನ್ನು, ಭ್ರಷ್ಟಾಚಾರ ವಿರೋಧ ಹೋರಾಟಗಳನ್ನು ಮಾಡಿ ಯಶಸ್ವಿ ಕಂಡಿದ್ದೀನಿ. ಸಾಹಿತ್ಯ ಪರಿಷತ್ ಮೂಲಕ ರಾಜ್ಯಾದ್ಯಂತ ಸೇವೆ ಮಾಡ್ಬೋದು. ಒಬ್ಬ ಶಾಸಕನಾದ ಅಂತಂದರೆ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗ್ತಾನೆ, ಒಬ್ಬ ಸಚಿವನಾದರೆ ಆ ಇಲಾಖೆಗೆ ಮಾತ್ರ ಸೀಮಿತನಾಗ್ತಾನೆ, ಮುಂದುವರೆದು ಒಬ್ಬ ಸಂಸದರಾದರೆ ಆ ಒಂದು ಸಂಸದೀಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತನಾಗ್ತಾನೆ. ಸೊ ಸಾಹಿತ್ಯ ಪರಿಷತ್ ಮೂಲಕ ನಾವು ಹೋದರೆ ಇಡೀ ರಾಜ್ಯಾದ್ಯಂತ ನಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ಬೋದು. ಇದ್ರ ಬಗ್ಗೆ ಭಾಳ ಆಳವಾಗಿ ಅಧ್ಯಯನ ಯಾರೂ ಮಾಡಿಲ್ಲ. ಸುಮ್ಮನೆ ಸಾಹಿತ್ಯ ಪರಿಷತ್ ಅಂತಾರೆ, ಸಾಹಿತಿಗೊಳಿಸ್ಕೊಳ್ಳೋ ಅಂತಾರೆ. ಇವತ್ತು ನಾವು ಕರ್ನಾಟಕದಲ್ಲಿ ಕನ್ನಡ ಹಾಕ್ಕೊಂಡು ಹುಡುಕಿದ್ರು ಕೂಡ 1,000 ಸಾಹಿತಿಗಳು ಸಿಗೋದಿಲ್ಲ. ಬಟ್ ಸಾಹಿತಿಗಳಿದ್ದಾರೆ, 10,000 ಹೆಚ್ಚು ಸಾಹಿತಿಗಳು. ಅವ್ರನ್ನ ಬೆಳಕಿಗೆ ತರಬೇಕು, ಅವ್ರಿಗೊಂದು ವೇದಿಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಮತ್ತು ನಮ್ಮ ನಾಡು ನುಡಿ ಜಲ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ. ಸರ್, ಎಂ ವಿಶ್ವೇಶ್ವರನ ಇವರು ಸ್ಟಾರ್ಟ್ ಮಾಡಿದ್ದು ಕನ್ನಡ ಸಾಹಿತ್ಯ ಪರಿಷತ್ನ. ಇಂಥ ಸಂದರ್ಭದಲ್ಲಿ ಹಲವಾರು ಅಧ್ಯಕ್ಷಗಳು ಬಂದೋಗಿದ್ದಾರೆ, ಆದರೆ ತಾವು ಹೇಳ್ತಾ ಇದ್ದೀರಾ ಯಾರು ಅಧ್ಯಕ್ಷಗಳು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲವರೆಗೂ ಸಹ ಕನ್ನಡ ಸಾಹಿತ್ಯ ಪರಿಷತ್ತು ಇದೇ ಮಾಡಿದ್ವಿ. ಹಾಗಾದರೆ ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರ ಜನಸಂಖ್ಯೆ ಎಷ್ಟಿದೆ? 6 ಕೋಟಿ ಅಂತ ಚಿಕ್ಕ ಮಕ್ಕಳು ಹೇಳ್ತಾರೆ, ಹಿರಿಯರು ಮುಖ್ಯಮಂತ್ರಿಗಳು ಸಮೇತ ಎಲ್ಲರೂ ಹೇಳ್ತಾರೆ. ಸಾಹಿತ್ಯ ಪರಿಷತ್ತಲ್ಲಿ 107 ವರ್ಷಗಳ ಇತಿಹಾಸ ಇದೆ, ಸದಸ್ಯರು ಎಷ್ಟಾಗ್ಬೋದಾಗಿತ್ತು? ಕನಿಷ್ಠ 1,30,000 ಸದಸ್ಯ ಆಗ್ಬೋದಿತ್ತು. ಅದನ್ನು ವರ್ಷಕ್ಕೆ 1,00,000 ಮಾಡ್ಕೊಂಡು ಬಂದಿದ್ರು ಆಗ್ತಿದ್ರೆ ಕೇವಲ 100 ರೂಪಾಯಿ ಯಾರ ಹತ್ರನೇ ಇರಲ್ವ ಕನ್ನಡ ಸೇವೆ ಮಾಡಲಿಕ್ಕೆ? ಇವತ್ತು ಕೇವಲ 3,10,000 ಸದಸ್ಯರ 107 ವರ್ಷಗಳಲ್ಲಿ ಇದೇ ತೋರಿಸುತ್ತೆ ಇಚ್ಛಾಶಕ್ತಿ ಕೊರತೆ ಇದೆ, ಪರಿಷತ್ತನ್ನು ಅಭಿವೃದ್ಧಿ ಮಾಡ್ಬೋದಾಗಿತ್ತು, ಮಾಡಿಲ್ಲ ಅಂಥೇಳಿ. ಇದು ಒಂದೇ ಉದಾಹರಣೆ ಸಾಕು ಇಲ್ಲಿವರೆಗೂ ಕೆಲಸಗಳು ಆಗಿಲ್ಲ ಅನ್ನೋದಕ್ಕೆ. ಈಗ ಕರ್ನಾಟಕದಲ್ಲಿ, ಕರ್ನಾಟಕ ಅಂದಿದ ತಕ್ಷಣ ಒಂದು ಕಡೆ ತಮಿಳು, ಒಂದು ಕಡೆ ಆಂಧ್ರ, ಒಂದು ಕಡೆ ಮರಾಠ, ಒಂದು ಕಡೆ ಈ ಕಡೆ ತುಳು, ಮತ್ತು ಕೇರಳ, ಮತ್ತು ಈ ಕಡೆ ಈ ರೀತಿ ಎಲ್ಲ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಕನ್ನಡ ಅಂತಕ್ಕಂಥದ್ದು ನಲುಗೋಗ್ತಾ ಇದೆ ಗಡಿ ಪ್ರದೇಶಗಳಲ್ಲಿ. ಇಂಥ ಸಂದರ್ಭದಲ್ಲಿ ತಾವು ಒಬ್ಬ ಕನ್ನಡಿಗನಾಗಿ ಈ ಒಂದು ಸಮಸ್ಯೆಗಳ ಬಗ್ಗೆ ನಿಜವಾಗೂ ಮನದಂಡಿದ್ದೀರಾ? ಹೌದು, ಖಂಡಿತ. ನೋಡಿ, ಭಾಷೆ ಮೇಲೆ ತೊಂದರೆ ಆಯ್ತಂದರೆ ನಮ್ಮ ತಂದೆ ತಾಯಿ ಮೇಲೆ ತೊಂದರೆ ಆದಂಗೆ ಅಂತ ಒಂದು ಮನಸ್ಸನ್ನು ನಾವು ತಿಳ್ಕೋಬೇಕು. ಆ ಮನಸ್ಸಲ್ಲಿ ಪ್ರತಿಯೊಬ್ಬ ಕನ್ನಡಿಗ ಅಥವಾ ಅಧಿಕಾರ ಇರ್ತಕ್ಕಂಥವ್ರು ಅಥವಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಗಳು ಪದಾಧಿಕಾರಿಗಳು ತಿಳ್ಕೊಂಡ್ಬಿಟ್ರೆ ಕನ್ನಡದ ಕೆಲಸ ಈಸಿಯಾಗಿ ಮುಗಿದೋಗುತ್ತೆ.
ಓಕೆ, ತಾವು ತುಂಬ ಈ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಯುವಕರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರು, ವಿಶೇಷವಾಗಿ ತಾವು ನೋಡಿದಂಗೆ ಇಲ್ಲೇವರೆಗೂ ಸಹ ಅಧ್ಯಕ್ಷರುಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಯಾರು ಒಳ್ಳೆ ಇದ್ದಿದ್ರಲ್ಲಿ ಕೊಡುಗೆ ನೀಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ? ಡೇ, ಸಾಕಷ್ಟು ಅಧ್ಯಕ್ಷರುಗಳು ನೋಡಿ, ಈಗಾಗಲೇ 26 ಅಧ್ಯಕ್ಷರುಗಳು ಆಗಿದ್ದಾರೆ. ಸೊ ಹಿಂದೆ ರೆವಿಡೆಂಟ್ ಉತ್ತಂಗಿ ಚೆನ್ನಪ್ಪ ಅಂತ ಹೇಳಿ ಅಧ್ಯಕ್ಷರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಕೇವಲ 14,000 ಇರ್ತಕ್ಕಂಥ ಸದಸ್ಯತ್ವನ 75,000 ತೊಗೊಂಡು ಬಂದಿದ್ದರು. ಮತ್ತು ಈ ಹಿಂದೆ ಇರ್ತಕ್ಕಂಥ ಮನು ಬಳಿಗಾರ್ ಅವರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ಲಿಸಿದ್ವಿ. ನಿರೀಕ್ಷೆ ನಮಗೆ ಹುಸಿ ಆಯಿತು. ಅದ್ರ ಹಿಂದೆ ಚಂಪ ಅವರು ಸಹ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಬಟ್ ಅವ್ರಿಗೆ ವಯಸ್ಸಿನ ಕಾರಣದಿಂದ ಅತ್ಯಂತ ಉತ್ಸಾಹವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಅನೇಕರು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಆಗಿಲ್ಲ. ಬಟ್ ಅಲ್ಲಿ ಏನು ಬೇಕಂದರೆ ಒಂದು ವಾಯ್ಸ್ ಬೇಕು, ಒಂದು ಹೋರಾಟದ ಮನೋಭಾವನೆ ಇರಬೇಕು. ಹೋಗಿ ಜೀ ಉಜೂರ್ ಅಂಥೇಳಿ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರ ಮುಂದೆ ನಿಂತುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಮ್ಮೇಳನಗಳನ್ನು ಸರ್ಕಾರ ದುಡ್ಡು ತೊಗೊಂಡು ಮಾಡಬೇಕಂತ ಒಂದು ಅವಶ್ಯಕತೆ ಇಲ್ಲ. ನನಗೆ ಒಂದು ವಾರ ಸಮಯ ಕೊಟ್ಟರು ಅಂದರೆ ಬೆಳಗಾವಿ ಒಂದೇ ಜಿಲ್ಲೆಯಲ್ಲಿ ಸಮ್ಮೇಳನ ಮಾಡಲಿಕ್ಕೆ 10 ಕೋಟಿ ರೂಪಾಯಿ ನಾನು ದೇಣಿಗೆ ಪಡೆದು ಸಮ್ಮೇಳನ ಮಾಡಲಿಕ್ಕೆ ಆ ದೇವ ನನಗೆ ಶಕ್ತಿ ಕೊಟ್ಟಿದ್ದಾನೆ. ಈ ರೀತಿ ರಾಜ್ಯಾದ್ಯಂತ ಕೆಲಸ ಮಾಡ್ಬೋದು, ಮುಂದಿನ ದಿನಗಳು ಮಾಡೇ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸನ ನಾನು ಕೊಡ್ತೀನಿ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಸಂಬಂಧಿಸಿದಂತೆ ಒಂದು ಕಟ್ಟಡಗಳ ಸಮಸ್ಯೆ, ಒಂದು ಜಿಲ್ಲಾ ಮತ್ತು ತಾಲೂಕು ಘಟಕಗಳು ಕೆಲವುಗಳಲ್ಲಿ ಏನು ಕಟ್ಟಡಗಳ ಸಮಸ್ಯೆ ಇದೆ, ಇಂಥ ಕೆಲವು ಕಡೆ ಶಿಥಿಲಗೊಂಡಿದ್ದಾವೆ. ಇಂಥ ಸಂದರ್ಭದಲ್ಲಿ ಯಾಕೆ ಇಷ್ಟಿನ ಸಾಕಷ್ಟು ಇತಿಹಾಸ ಇದೆ, ಯಾಕೆ ಅಧ್ಯಕ್ಷರುಗಳು ಯಾಕೆ ಮುಂದಾಗಿಲ್ಲ? ಅದೇ ಸರ್, ಇಚ್ಛಾಶಕ್ತಿ ಕೊರತೆ ಇದೆ. ನಂದು ಮುಗಿದು ಬಿಡಪಟ್ಟರು ಅಂಥೇಳಿ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿ ರಿಟೈರ್ಡ್ ಆಗಿರ್ತಾರೆ, ಇಲ್ಲಿ ಬಂದು ಒಂದು 5 ವರ್ಷ 3 ವರ್ಷ ಎಂಜಾಯ್ ಮಾಡ್ತಾರೆ. ಆ ಮನೋಭಾವನೆ ಇರಬಾರ್ದು. ಮತ್ತು ಈಗಾಗಲೇ ನಾನು ಹೇಳಿದ್ದೀನಿ, ಅವ್ರಿಗೊಂದು 25 ಲಕ್ಷದ ವಾಹನ ಬಳಸ್ಕೊತಾರೆ, TADA ತೊಗೊಳ್ತಾರೆ, ವಿದೇಶಕ್ಕೆ ಹೋಗ್ತಾರೆ. ಕನ್ನಡಿ ಗ್ರಹಣ ಸ್ವಾಮಿ ಅದು. ಅದಕ್ಕೆ ನಾನು ನನ್ನ ಪ್ರಣಾಳಿಕೆಯಲ್ಲಿ ಹೇಳಿಬಿಟ್ಟಿದ್ದೀನಿ, ಯಾವುದನ್ನು ಮುಟ್ಟೋದಿಲ್ಲ, ದೇವರು ಕೊಟ್ಟಿದ್ದಾರೆ ನನಗೆ, ಸೇವೆ ಮಾಡಲಿಕ್ಕೆ ಮಾತ್ರ ಬರ್ತೀನಿ, ದಯಮಾಡಿ ನನಗೆ ಮತ ನೀಡಿ ಅಂತ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಈಗ ತಾವು ಬೆಳಗಾವಿಗೆ ಬಂದು ಭೇಟಿ ಕೊಟ್ಟಿದ್ದೀರಾ, ಅದು ಇಲ್ಲಿರ್ತಕ್ಕಂಥ ಸಾಕಷ್ಟು ಇಲ್ಲಿ ಬಗ್ಗೆನೂ ತಮ್ಮ ಒಂದು ಸ್ಥಳೀಯವಾಗಿ ನಾಲೆಜ್ ಇದೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಂಗಳ ಬಿಟ್ಕೊಂಡವರು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಇಲ್ಲಿರ್ತಕ್ಕಂಥ ಸ್ಥಳೀಯ ಪದಾಧಿಕಾರಿಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನೋಡಿ, ಮಂಗಳ ಮೇಟ್ಗುಡ್ಡೆ ಅವರು ಸ್ಪರ್ಧೆ ಮಾಡಬಾರ್ದಾಗಿತ್ತು, ಮಾಡಬಾರ್ದಿತ್ತು. ಯಾಕಂದರೆ ವಯಸ್ಸಿನ ಕಾರಣ ಈಗಾಗಲೇ ನಮ್ಮ ಬೈಲಾದಲ್ಲಿದೆ, ಒಂದು ಬಾರಿ ಅಧ್ಯಕ್ಷರಾದರೆ ಇನ್ನೊಂದು ಬಾರಿ ಆಗಬಾರ್ದು. ಕಂಟೆಸ್ಟ್ ಮಾಡಿದ್ದಾರೆ, ನೋಡೋಣ ಪ್ರಯತ್ನ, ಜನ ಯಾವ ರೀತಿ ನಿರೀಕ್ಷೆ ಕೊಡ್ತಾರೆ, ಅವ್ರಿಗೆ ಏನು ಮತ ಕೊಡ್ತಾರೆ ಅಂತ ನೋಡೋಣ, ಏನು ತೊಂದರೆ ಇಲ್ಲ. ತಾವು ಇದೊಂದು ರಾಜ್ಯಾಧ್ಯಕ್ಷ ದೊಡ್ಡ ಹುದ್ದೆ, ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ತಿರುಗಾಡಬೇಕಾಗುತ್ತೆ, ಸಾಕಷ್ಟು ಸಂಘಟನೆ ಮಾಡಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ತಾವು ಇದರಲ್ಲಿ ಸ್ಪರ್ಧೆ ಮಾಡಿ ತಾವು ಆರಿಸಿ ಬಂದರೆ ತಾವು ಏನೇನು ಕನ್ನಡ ಸಾಹಿತ್ಯ ಪರಿಷತ್ ಅಭಿಮಾನಿಗಳಿಗೆ, ಸಾಹಿತ್ಯ ಆಸಕ್ತಿಗಳಿಗೆ ತಾವು ಏನೇನು ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತೀರಾ? 107 ವರ್ಷಗಳಲ್ಲಿ ಏನೇನು ಕೆಲಸಗಳಾಗಿಲ್ಲ, ನಿರೀಕ್ಷೆಗೆ ಮೀರಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಪ್ಲಸ್ ನಾನು ಎಲ್ಲೇ ಕೈ ಹಾಕಿದರೂ ಕೂಡ ಇವತ್ತಿನವರೆಗೂ ಫೇಲ್ ಅನ್ನೋದು ಕಂಡಿಲ್ಲ ನಾನು. ಹಾಗಾಗಿ ಇದರಲ್ಲಿ ಕೂಡ ನಾನು ಯಶಸ್ವಿ ಆಗ್ತೀನಿ. ಖಂಡಿತವಾಗಿ ನಿಮ್ಮೆಲ್ಲರ ಸಹಕಾರ, ಇಡೀ ಕನ್ನಡಿಗರ ಸಹಕಾರ ಇತ್ತಂದರೆ ಅತ್ಯಂತ ದೊಡ್ಡ ಸಂಸ್ಥೆಯನ್ನಾಗಿ ನಾನು ಇದನ್ನು ಬೆಳೆಸ್ತೀನಿ. ರಾಜಶೇಖರ್ ಮುಲಾಲಿ ಅಂದರೆ ತುಂಬ ನೇರ ನಿಷ್ಠುರ ವ್ಯಕ್ತಿ. ಹೌದು, ರಾಜಶೇಖರ್ ಮುಲಾಲಿ ಅಂದರೆ ತುಂಬ ನೇರ ನಿಷ್ಠುರ ವ್ಯಕ್ತಿ. ಹೌದು, ಹಾಗಾಗಿ ಎಲ್ಲೊಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ತುಗೆ ಬಂದರು, ಎಲ್ಲೊಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು, ಮತ್ತು ಒಂದು ರೀತಿ ಹೆಂಗಪ್ಪ ಅಂದರೆ ರಾಜಕಾರಣಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಇಂಥ ಸಂದರ್ಭದಲ್ಲಿ ಹಲವಾರು ರಾಜಕಾರಣಿಗಳನ್ನ ತಾವು ವಿರೋಧ ಹಾಕ್ಕೊಂಡಿದ್ರು, ಸಾಕಷ್ಟು ಒಂದು ಭ್ರಷ್ಟಾಚಾರ ಮತ್ತು ಹಲವಾರು ವಿಷಯಗಳ ಬಗ್ಗೆ ಇಂಥ ಸಂದರ್ಭದಲ್ಲಿ ಅದೆಲ್ಲ ಒಂದು ಕಡೆ ನೆಗೆಟಿವ್ ಅನ್ಸಲ್ವಾ ನಿಮಗೆ? ಏನು ಅನ್ಸಲ್ಲ, ಈಗಾಗಲೇ ನಡುಕ ಶುರು ಆಗಿಬಿಟ್ಟಿದೆ ಕೆಲವರಿಗೆಲ್ಲ, ಹಲವಾರು ರಾಜಕಾರಣಿಗಳಿಗೆ, ಕೆಲವೊಂದು ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರ್ತಂಥವ್ರಿಗೆಲ್ಲ ನಡುಕ ಶುರು ಆಗಿಬಿಟ್ಟಿದೆ. ಬರೀ ಸ್ಪರ್ಧೆ ಮಾಡಿದ್ವಿ, ನಾಳೆ ಗೆದ್ದೆ ಅಂದರೆ ಅವರೆಲ್ಲ ಬಾಲಗಳು ಕಟ್ಟಾಗುತ್ತೆ. ಓನ್ಲಿ ಕನ್ನಡದ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ ಅಂದಿದ ತಕ್ಷಣ ಹಲವಾರು ಇವತ್ತು ಸಹ ಹಲವಾರು ಶ್ರೀಗಳ ಒಂದು ಇದರೊಳಗಿದೆ, ಶ್ರೀಗಳ ಮಾರ್ಗದರ್ಶನದಲ್ಲಿ. ಇಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಎಲ್ಲ ಮಠಗಳ ಶ್ರೀಗಳ ಒಂದು ಸಹಕಾರ ಮಾರ್ಗದರ್ಶನ ಯಾವ ರೀತಿ ಇದೆ ನಿಮಗೆ? ಯಾರ್ಯಾರನ್ನ ಭೇಟಿ ಆಗಬೇಕು, ಯಾವ್ಯಾವ ಶ್ರೀಗಳನ್ನ ಭೇಟಿ ಆಗಬೇಕು, ಭೇಟಿ ಆಗಿದ್ದೀನಿ ಆಯಿತಾ. ಇದೂ ಸಹ ಕಲೆ ಮತ್ತು ಸಾಹಿತ್ಯ ಸಂಸ್ಕೃತದಲ್ಲಿ ಇವರೆಲ್ಲ ಬರಬಾರ್ದು, ಜಾತಿ ಇನ್ನೊಂದು ಬರಬಾರ್ದು, ಬಂದುಬಿಟ್ಟಿದ್ದಾರೆ. ನಾನು ಈಗ ಯಾರನ್ನು ಭೇಟಿ ಆಗಬೇಕು ಆಗಿದ್ದೀನಿ. ಸೊ ಒಂದು ನಿರೀಕ್ಷೆ ಇದೆ ನನಗೆ ಮತ ಕೊಡ್ತಾರೆ ಅಂತಂದೇಳಿ. ಕೊನೆಯದಾಗಿ ಯುವ ಉತ್ಸಾಹಿ ಕನ್ನಡಿಗರಿಗೆ ಮತ್ತು ಕನ್ನಡ ಮನಸ್ಸುಗಳಿಗೆ ತಾವು ಈ ಮೂಲಕ ಏನು ಹೇಳಿಕ್ಕೆ ಬಯಸ್ತೀರಾ? ಪ್ರಥಮವಾಗಿ ITBT ಫೀಲ್ಡಲ್ಲಿ ಕನ್ನಡ ಅನುಷ್ಠಾನ ತರಲಿಕ್ಕೆ, ಮತ್ತು ಎಲ್ಲೆಲ್ಲಿ ಬೆಳಗಾವಿನಲ್ಲಿ 100,000 ಜನನ ಸೇರಿಸಿ ಕರ್ನಾಟಕ ರಾಜ್ಯೋತ್ಸವನ ಮಾಡಲಿಕ್ಕೆ, ಹೀಗೆ ಹಲವಾರು ಕೆಲಸಗಳು ಸಾಕಷ್ಟಿದೆ.
ಪ್ರತಿಯೊಬ್ಬರು ಕನ್ನಡ ಮಾತಾಡಬೇಕು, ಕನ್ನಡ ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡವನ್ನು ನಾವು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗಬೇಕು, ಸಾಹಿತ್ಯನೂ ಕೂಡ ನಾವು ತೊಗೊಂಡು ಹೋಗಬೇಕು. ಇತ್ತೀಚೆಗೆ ಬರವಣಿಗೆ ಕಡಿಮೆ ಆಗಿದೆ, ಬೇರೆ ರೂಪದಲ್ಲಿ ಡಿಜಿಟಲ್ ಸ್ಪರ್ಶ ನೀಡಿ ಅದನ್ನು ಸಾಹಿತ್ಯನ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಕಿತ್ತೂರು ತಾಲೂಕಲ್ಲಿ ಕನ್ನಡ ಒಂದು ಸಾಹಿತ್ಯ ಪರಿಷತ್ತು ಒಂದು ಪದಾಧಿಕಾರಿಗಳು ಸಂಘಟನೆ ಇದೆ, ಇಂಥ ಸಂದರ್ಭದಲ್ಲಿ ಇಲ್ಲಿ ತಮ್ಮ ಕೂತಿದ್ದಂಗೆ ನಿರೀಕ್ಷೆ ತಕ್ಕಂಥ ಕೆಲಸ ಆಗಿದೆಯಾ? ಕಿತ್ತೂರಿನಲ್ಲಿ ಆಗಬೇಕಾಗಿತ್ತು ನಮ್ಮ ನಿರೀಕ್ಷೆ ತಕ್ಕಂತೆ, ಬಟ್ ಒಂದು 70-80% ಪ್ರಯತ್ನ ನಡೆದಿದೆ. ಹಲವಾರು ಕಾರಣಗಳಿಂದ ಅದು ಸ್ಥಗಿತ ಆಗಿದೆ ಅಂತ ನಾನು ಅನಿಸುತ್ತೆ, ನನ್ನ ಮೇಲ್ನೋಟಕ್ಕೆ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ಕಿತ್ತೂರು ಜೊತೆಗೆ ನಿರಂತರ ಸಂಪರ್ಕದಲ್ಲಿರ್ತೇನೆ. ನಾನು ಇಲ್ಲಿ ಹಿಂದೆ ಇದ್ದ ಪದಾಧಿಕಾರಿ ಅಧ್ಯಕ್ಷ ಇದ್ರಲ್ಲ, ಅವರ ಅವಧಿಯಲ್ಲಿ ಏನು ಅವ್ರ ಕಾರ್ಯಯೋಜನೆ ಬಗ್ಗೆ ಏನೇಳಿಕೆ ಬಯಸ್ತೀರಾ? ಇನ್ನೂ ಹೆಚ್ಚಿನ ಕೆಲಸ ಆಗಬೇಕಾಗಿತ್ತು. ಆಗಿಲ್ಲ. ಇವಿಷ್ಟು ಒಟ್ಟ ವೀಕ್ಷಕರೇ ಗೊತ್ತಾಯ್ತಲ್ಲ, ಏನು ಕನ್ನಡ ಸಾಹಿತ್ಯ ಪರಿಷತ್ಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀ ಸಾಮಾಜಿಕ ಹೋರಾಟಗಾರರು ಮತ್ತು ಭ್ರಷ್ಟಾಚಾರ ವಿರೋಧಿ ಮುಕ್ತ ಒಂದು ಸಂಸ್ಥೆಯನ್ನು ಕಟ್ಕೊಂಡಿರ್ತಕ್ಕಂಥ ಅಣ್ಣಾಜಾರೆಯ ಒಂದು ಫಾಲೋವರ್ಸ್ ಆಗಿರ್ತಕ್ಕಂಥ ಶ್ರೀ ರಾಜಶೇಖರಣ್ಣ ಮುಲಾಲಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.